ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಈ ದಿನ ನಾವು ವೃಷಣಗಳಿಲ್ಲದೆ ಜನಿಸುವ ಗಂಡು ಮಗು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ವೃಷಣಗಳು ಅಥವಾ ಟೆಸ್ಟಿಕಲ್ ಅಥವಾ ಬೀಜ ಅಂತ ಏನು ಹೇಳ್ತೀವಿ, ಅವುಗಳು ಇಲ್ಲದೇ ಕೆಲವು ಗಂಡು ಮಕ್ಕಳು ಜನಿಸ್ತವೆ. ಆದ್ದರಿಂದ ಇದು ಯಾವ ಥರ ಪ್ರಾಬ್ಲಮ್ಮು, ಯಾವ ಥರ ಆರೋಗ್ಯ ಸಮಸ್ಯೆ ತಂದೊಡ್ಬೋದು, ಈ ಥರ ಯಾಕಾಗುತ್ತೆ ಎಂಬುದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ವೃಷಣಗಳು ನಿಮಗೆಲ್ಲ ಗೊತ್ತಿದ್ದಂಗೆ, ಈ ಬೀಜಗಳು ಗಂಡು ಮಗುವಿನಲ್ಲಿ ದೇಹದ ಹೊರಗಡೆ ಒಂದು ಅದಕ್ಕಾಗಿ ಸಪ್ರೇಟ್ ಚೀಲ ಇದೆ, ಆ ಚೀಲದೊಳಗೆ ಇರುತ್ತದೆ. ಎರಡುಗಡೆಗೊಂದು, ಬಲಗಡೆಗೊಂದು ಇರುತ್ತದೆ. ಇದು ಸುಮಾರು ಈ ಬೀಜಗಳು ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತವೆ. ಭ್ರೂಣಾವಸ್ಥೆಯಲ್ಲಿ ಹೊಟ್ಟೆಯಲ್ಲಿ ಬೆಳೆದ್ಬಿಟ್ಟು ಸುಮಾರು 7 ತಿಂಗಳಾದ ನಂತರ ಹೊಟ್ಟೆಯಿಂದ ನಿಧಾನವಾಗಿ ಕೆಳಗಡೆ ಚೀಲದ ಕಡೆ ಬರೋಕ್ಕೆ ಶುರು ಮಾಡ್ತವೆ. ಅದಕ್ಕೂ ಮುಂಚೆ ಅವು ಹೊಟ್ಟೆಯಲ್ಲಿ ಇರುತ್ತವೆ. ಸೊ ಯಾಕಪ್ಪ ದೇವರು ಸಪರೇಟ್ ಹೊರಗಡೆ ಚೀಲ ಮಾಡಿಬಿಟ್ಟು ಈ ಬೀಜಗಳನ್ನ ಹೊಟ್ಟೆಯಲ್ಲಿ ಅವು ತಯಾರಾದ್ರೂ ಕೆಳಗಡೆ ಬಂದು ದೇಹದಿಂದ ಹೊರಗಡೆ ಇರತಕ್ಕಂಥ ಸಪರೇಟ್ ಚೀಲದಲ್ಲಿದ್ದಾವೆಪ್ಪ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. ಈ ಸಂತಾನೋತ್ಪತ್ತಿ ಮಾಡೋ ಟೈಮ್ ಬರುವಷ್ಟಕ್ಕೆ ಆ ಬೀಜಗಳ ಕೆಲಸ ಮಾಡಬೇಕಪ್ಪ ಅಂದರೆ ದೇಹದ ಉಷ್ಣತೆಯಲ್ಲಿ ಅವು ಈ ವೀರ್ಯಾಣ್ಯವನ್ನು ಅಥವಾ ಸ್ಪರ್ಮ್ ಅಂತ ಏನು ಹೇಳ್ತೇವೆ, ಸ್ಪರ್ಮಟೋಜೆನೆಸಿಸ್ ಅಂತ ಏನು ಹೇಳ್ತೀವಿ, ಆ ವೀರ್ಯಾಣ್ಯ ಏನು ಈ ಗಂಡು ಮಕ್ಕಳಿಂದ ಹೋಗ್ತಕ್ಕಂಥ ಬೀಜ ಅಥವಾ ಧಾತು ಅದು ಈ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥ ಮೊಟ್ಟೆಗೆ ಹೋಗಿ ಸೇರಿದ್ರೇ ಅವಾಗ ಗರ್ಭಧಾರಣೆ ಆಗುತ್ತೆ. ಸೊ ಈ ಬೀಜದಲ್ಲಿ ಈ ಧಾತು ಉತ್ಪತ್ತಿ ಆಗುತ್ತೆ. ಅದು ಏನಾಗುತ್ತೆ, ಉತ್ಪತ್ತಿ ಆಗಬೇಕಂದ್ರೆ ನಮ್ಮ ದೇಹದ ಟೆಂಪರೇಚರ್ ಅಂದರೆ ನಮ್ಮ ಆರೋಗ್ಯಕರ ಮನುಷ್ಯನ ದೇಹದ ಉಷ್ಣತೆ 36ವರೆಯಿಂದ 37 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಅಂತ ಹೇಳಿದ್ದೀನಿ. ಆ ಉಷ್ಣತೆಯಲ್ಲಿ ಅವು ತಯಾರಾಗೋಕ್ಕೆ ಬರಲ್ಲ. ಅದಕ್ಕಾಗಿನೇ ದೇವರು ಏನು ಮಾಡಿದ್ದಾನೆ, ಕೆಳಗಡೆ ಸಪರೇಟ್ ಚೀಲ ಇಟ್ಬಿಟ್ಟು ಅದರಲ್ಲಿ ಈ ಬೀಜಗಳನ್ನ ಬಿಟ್ಟಿದ್ದಾನೆ. ಸೊ ನೀವು ನೋಡ್ಬೋದು ಈ ದೇಹದ ಉಷ್ಣತೆಗಿಂತ ಎಲ್ಲ ಯಾವಾಗಲೂ ಅದರ ಆ ಚೀಲದ ಉಷ್ಣತೆ ಅರೌಂಡ್ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಕಡಿಮೆ ಇರುತ್ತೆ. 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಯಾವಾಗಲೂ ಕಮ್ಮಿ ಇರುತ್ತೆ. ಯಾಕಂದರೆ ಆ ಒಂದು ಉಷ್ಣತೆಯಲ್ಲಿ 1 ಡಿಗ್ರಿ ಉಷ್ಣತೆ ಕಮ್ಮಿ ಇದ್ದರೆ ಈ ಸ್ಪರ್ಮಟೋಜೆನಿಸಿಸ್ ಅಥವಾ ವೀರ್ಯಾಣುವಿನ ಉತ್ಪತ್ತಿ ತುಂಬ ಚೆನ್ನಾಗಾಗುತ್ತೆ. ಆದ್ದರಿಂದನೇ ದೇವರು ಅದಕ್ಕಾಗಿ ಸಪ್ರೇಟ್ ಚೀಲಗಳನ್ನ ಮಾಡಿಬಿಟ್ಟು ದೇಹದಿಂದ ಹೊರಗಡೆ ಬೀಜಗಳು ಇಳಿದು ನೇತಾಡ್ತಾ ಇರ್ತವೆ. ಸುಮಾರು ಜಾತಿ ಎಲ್ಲ ಪ್ರಾಣಿಗಳಲ್ಲಿ ಈ ಬೀಜಗಳು ದೇಹದಿಂದನೇ ಹೊರಗಡೆ ಇರೋದು ನೀವು ನೋಡ್ಬೋದು. ಅದೇ ಥರ ಮನುಷ್ಯನ ಪ್ರಾಣಿ ಸತಿಗೂ ಈ ಗಂಡು ಮಗುಗೆ ಅದೇ ಥರ ಇದೆ. ಸೊ ಈಗ ಬೀಜಗಳು ಇಲ್ಲದೆ ಹುಟ್ಟೋದು ಅಂದರೆ ಏನು, ಇದರಲ್ಲಿ 2 ಥರದ ಸಮಸ್ಯೆ ಇರ್ಬೋದು. ಒಂದು, ಬೀಜಗಳು ಇರ್ಬೋದು ಆದರೆ ಅವು ಹೊಟ್ಟೆಯಲ್ಲೇ ಇದ್ದುಬಿಟ್ಟು ಕೆಳಗಡೆ ಇಳಿದೇ ಇರ್ಬೋದು, ಇದು ಒಂಥರ ಸಮಸ್ಯೆ. ಅಥವಾ ಈ ಭ್ರೂಣಾವಸ್ಥೆಯಲ್ಲಿ ಅನೇಕ ತೊಂದರೆಗಳಿಂದ ಬೀಜಗಳನ್ನೇ ಸರಿ ಉತ್ಪತ್ತಿ ಆಗದೇನೆ ಅವು ಪೂರ್ತಿ ಇಲ್ಲದೇ ಇರೋದು, ಇದು ಒಂಥರ. ಎರಡನೇ ತೊಂದರೆ ಸ್ವಲ್ಪ ದೊಡ್ಡ ಸಮಸ್ಯೆ ಆಗುತ್ತದೆ. ಇದಕ್ಕಾಗಿ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಏನಂತ ಅಂದರೆ ನಮ್ಮ ಮಗು ಗಂಡು ಹೆಣ್ಣು ಅಂತ ಹೇಳೋಕ್ಕಾಗಲ್ಲ. ಕೆಲವು ಸರಿ ಈ ಬೀಜನೇ ಉತ್ಪತ್ತಿ ಆಗಿಲ್ಲ ಹೊಟ್ಟೆ ಒಳಗೆ, ಭ್ರೂಣಾವಸ್ಥೆಯಲ್ಲಿ ಅವು ಬೆಳೆದೇ ಇಲ್ಲಪ್ಪ ಅಂದರೆ ಅದ್ರ ಜೊತೆ ಏನಾಗುತ್ತೆ, ಈ ಶಿಶ್ನ ಅಂತ ಏನಿದೆ ಗಂಡು ಮಕ್ಕಳ ಜನನಾಂಗ ಬೀಜಗಳು ಅದ್ರ ಜೊತೆಗೆ ಶಿಶ್ನ ಎರಡು ಇದ್ದರೆ ಅದು ಪೂರ್ಣ ಪ್ರಮಾಣದ ಜನನಾಂಗ ಅನಿಸುತ್ತೆ. ಈ ಶಿಶ್ನನ ಸತಿಗೆ ಚೆನ್ನಾಗಿ ಬೆಳೆದಿರೋ ಸಾಧ್ಯತೆ ಇರುತ್ತೆ. ಅದು ಬೆಳೆದಿರಲ್ಲ ಅದನ್ನು ಅವಾಗ ಏನಾಗ್ಬಿಡುತ್ತೆ, ಬೀಜನೂ ಇಲ್ಲ ಈ ಶಿಶ್ನನೂ ಚೆನ್ನಾಗಿ ಬೆಳೆದಿಲ್ಲಪ್ಪ ಅಂದಾಗ ಆ ಮಗು ಗಂಡು ಹೆಣ್ಣು ಅಂತ ಹೇಳೋದು ಕಷ್ಟ ಆಗುತ್ತೆ. ಆದುದರಿಂದ ಅದ್ರ ಬಗ್ಗೆನೇ ನಾವು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ನಮ್ಮ ಸಮಾಜದಲ್ಲಿ ನೀವು ಕೇಳಿದಿರಿ, ತೃತೀಯ ಲಿಂಗಿಗಳು, ಇಜಡಗಳು, ಚಕ್ಕಗಳು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಈ ಥರದ್ದು ಜನನೇಂದ್ರಿಯದ ಸಮಸ್ಯೆ ಇರುತ್ತೆ. ಅವರು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಥರ ಆ ಜನನೇಂದ್ರಿಯ ಇರುತ್ತೆ. ಇದ್ರ ಬಗ್ಗೆನೇ 2 ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹೆಚ್ಚಿನ ವಿವರನ ನೀವು ಅದನ್ನು ನೋಡಿ ತಿಳ್ಕೊಬೇಕು. ಸೊ ಈಗ ಬೀಜಗಳೇ ಇಲ್ಲ ಅಂತ ಬರ್ತಾರೆ. ಕೆಲವು ಸರಿ ಹುಟ್ಟಿದಾಗಲೇ ಗೊತ್ತಾಗುತ್ತೆ, ಕೆಲವು ಸರಿ ಗೊತ್ತಾಗಲ್ಲ, ಲೇಟಾಗಿ ಬರ್ತಾರೆ. ಇನ್ನು ಕೆಲವರು ಮದುವೆ ಆದಮೇಲೆ ಮಕ್ಕಳಾಗಲಿಲ್ಲ ಅಂತ ಬರ್ತಾರೆ, ಅದು ತುಂಬ ಲೇಟಾಗೋಯಿತು. ಸೊ ಏನು ಮಾಡ್ತೀವಿ ನಾವು ಮಕ್ಕಳ ಡಾಕ್ಟ್ರು, ಯೂಶ್ವಲಿ ಮಗು ಹುಟ್ಟಿದ ತಕ್ಷಣ ಅಡಿಯಿಂದ ಮುಡಿಯವರೆಗೆ ಎಲ್ಲ ನೋಡ್ತೀವಿ. ಅದರಲ್ಲಿ ಕೆಲವು ಸರಿ ಈ ಬೀಜನ್ನು ಚೆಕ್ ಮಾಡ್ತೀವಿ, 2 ಕಡೆಯೂ ಮುಟ್ಟಿ ನೋಡಿ ಎಳೆದಿದೆಯೋ ಇಲ್ವೋ ಅಂತ. ಕೆಲವು ಸರಿ ಚೀಲ ಇರುತ್ತೆ ಆದರೆ ಬೀಜ ಇರಲ್ಲ, ಅದು ಎಂಪ್ಟಿ ಸ್ಯಾಕ್ ಆ ಥರನೂ ಆಗಿರುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಮಗು ದಿನ ತುಂಬಿಟ್ಟಿದೆಯೋ ಇಲ್ವೋ ಅಂತ ನೋಡ್ಬೇಕು. ಯೂಶ್ವಲಿ ದಿನ ತುಂಬಿಟ್ಟಿದ್ರೆ ಮಗು
ಬೀಜಗಳು ಹುಟ್ಟಷ್ಟಕ್ಕೆ ಎರಡು ಚೀಲದಲ್ಲಿ ಬಂದು ಕೂತ್ಕೊಂಡಿರುತ್ತೆ, ಎಡಗಡೆ ಬೀಜ ಮತ್ತು ಬಲಗಡೆ ಬೀಜ. ಮತ್ತು ಯಾವಾಗಲೂ ಎಡಗಡೆ ಬೀಜ ಸ್ವಲ್ಪ ಬಲಗಡೆ ಬೀಜಕ್ಕಿಂತ ಕೆಳಗಿರುತ್ತೆ, ನಿಂತ್ಕೊಂಡಾಗ ಅವೆರಡು ಒಂದೇ ಲೆವೆಲ್ಗೆ ಇರಲ್ಲ, ಎಡಗಡೆದು ಸ್ವಲ್ಪ ಕೆಳಗಿರುತ್ತೆ, ಬಲಗಡೆದು ಸ್ವಲ್ಪ ಮೇಲಿರುತ್ತೆ, ಅದು ಸಹಜ, ಅದು ನಾರ್ಮಲ್ ಸ್ಟ್ರಕ್ಚರ್. ಸೊ ಈಗ ನಾವು ಮಗು ಹುಟ್ಟಿದ ತಕ್ಷಣ ನೋಡ್ತೀವಿ ಅದರ ಜನನೇಂದ್ರಿಯ, ಗಂಡು ಮಗನ ಜನನೇಂದ್ರಿಯ ಥರ ಇದೆಯಾ, ಶಿಸ್ತನ ಚೆನ್ನಾಗಿ ಬೆಳೆದಿದೆಯಾ, ಉಚ್ಚೆ ಮಾಡೋ ಜಾಗ ತೂತು ಎಲ್ಲ ಚೆನ್ನಾಗಿದೆಯಾ, ಕಕ್ಕ ಮಾಡೋ ಜಾಗ ಚೆನ್ನಾಗಿದೆಯಾ, ಮತ್ತು ಬೀಜಗಳು ಇದಾವೆ, ಹೆಣ್ಮಗು ಆಗಿದ್ರು ಅದರ ಜನನೇಂದ್ರಿಯ ಚೆನ್ನಾಗೈತೆ ಅಂತ ಎಲ್ಲ ನೋಡಬೇಕಾಗತ್ತೆ, ಇಲ್ಲಾಂದ್ರೆ ಈ ಪ್ರಾಬ್ಲಮ್ ಆಗುತ್ತೆ. ನೋಡಿ ಮುಟ್ಟು ನೋಡಿದಾಗ ಅವು ಸಿಗಲಿಲ್ಲ ಅಂದರೆ ಏನು ನೆಕ್ಸ್ಟ್ ಸ್ಟೆಪ್ಪಪ್ಪ, ಸ್ವಲ್ಪ ಮೇಲೆ ಏನಾರು ಇರ್ಬೋದ ಅಂತಂದು ಮೇಲೆ ತೊಡೆ ಹತ್ರ ಸವ್ರಕಂತ ಹೋಗ್ತೀವಿ, ಕೆಲವು ಸಾರಿ ತೊಡೆ ಭಾಗದಲ್ಲಿ ಸಿಗ್ತವೆ. ಇನ್ನೂ ಸಿಗಲಿಲ್ಲಪ್ಪ ಅಂದರೆ ಅವಾಗ ನಾವು ಬೆಳೆದಿದ್ದೇವೋ ಇಲ್ಲ ಅಂತ ಚೆಕ್ ಮಾಡ್ಸೋಕ್ಕೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಈಗ ಮಗು ದಿನ ತುಂಬಿ ಹುಟ್ಟಿಲ್ಲ, ಇನ್ನೂ ದಿನ ತುಂಬಕ್ಕೆ 1 ತಿಂಗಳಿತ್ತು, 1.5 ತಿಂಗಳಿತ್ತು, 7.5 ತಿಂಗಳಿಗೆ ಹುಟ್ಟುಬಿಡ್ತು ಅಂದರೆ ಆ ಥರದ ಗಂಡು ಮಗುವಲ್ಲಿ ಇನ್ನೂ ಹೊಟ್ಟೆಯಲ್ಲೇ ಇದ್ದುಬಿಟ್ಟು ಅದು ಇನ್ನೂ ಇಳಿದಿರಲ್ಲ. ಸೊ ಅವಾಗ ಏನಾಗುತ್ತೆ, ಅದು ಸಹಜ, ನಾವು ಕಾಯಬೇಕು. ಕಾಯಿದ್ರೆ ಏನಾಗುತ್ತೆ, ಮಗುಗೆ ದಿನ ತುಂಬದಂಗೆಲ್ಲ ಮಾಡ್ದಂಗೆಲ್ಲ ನಿಧಾನಕ್ಕೆ ಕೆಳಗಡೆ ಇಳಿಯುತ್ತೆ. ಮತ್ತು ಈಗ ದಿನ ತುಂಬಿ ಹುಟ್ಟಿರೋ ಮಕ್ಕಳಲ್ಲಿನೂ ಮುಟ್ಟು ನೋಡಿದಾಗ ಆ ಚೀಲದಲ್ಲಿಲ್ಲ ಆದರೆ ತೊಡೆ ಭಾಗದಲ್ಲಿದ್ದಾವೆ ಅಂದರೆ ಕಾಯ್ದು ನೋಡ್ಬೋದು, ಅರ್ಜೆಂಟ್ ಏನಿಲ್ಲ, ಕಾಯ್ದು ನೋಡ್ಬೋದು, 1 ವರ್ಷದವರೆಗೂ ಕಾಯ್ದು ನೋಡ್ಬೋದು. ಸುಮಾರು ಮಕ್ಕಳಲ್ಲಿ ಆ ಥರ ತೊಡೆ ಭಾಗದಲ್ಲಿ ಇದ್ವಪ್ಪ ಅಂದ್ರೆ ಅವು ಕೆಳಗೆ ನಿಧಾನಕ್ಕೆ ಇಳ್ಕಂತವೆ. ಸೊ ಆದ್ದರಿಂದ ಅಲ್ಲಿ ಅರ್ಜೆಂಟ್ ಇಲ್ಲ, ಒಟ್ಟು ಇದಾವಿಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ನಮಗೆ ಈಗ ಕೈಯಿಂದ ಸಿಗಲಿಲ್ಲ ಅಂದರೆ ಸ್ಕ್ಯಾನ್ ಮಾಡಿಸ್ತೀವಿ, ಸ್ಕ್ಯಾನಲ್ಲಿ ಅವರು ಹೊಟ್ಟೆಯಲ್ಲಿ ಯಾವ ಜಾಗದಲ್ಲಿ ಅವು ಬೆಳೀತವೆ ಅದನ್ನು ಅಲ್ಲಿಂದ ನೋಡ್ಕೊಂತ ಬರ್ತಾರೆ, ಬೆಳೆದಿದೆಯೋ ಇಲ್ಲ, ಎಡಗಡೆಗೆ ಒಂದಿದೆ ಬಲಗಡೆಗೆ ಒಂದಿದೆಯೋ ಇಲ್ಲ ಅಂತ ನೋಡ್ಕೊಂತ ಬರ್ತಾರೆ. ನೋಡ್ಕೊಂತ ಬಂದರೆ ಯಾವ ಜಾಗದಲ್ಲಿ ಅದು ಏನಾದರೂ ಅಡ್ಡ ಆಗಿದೆಯೋ, ಸಿಗಾಕೊಂಡಿದೆಯೋ, ಇಳಿಯೋಕ್ಕೆ ಜಾಗ ಇಲ್ವೋ ಏನು, ಇಲ್ಲ ಬೆಳವಣಿಗೆನೇ ಸರಿ ಇಲ್ವೋ, ಇಲ್ಲ ಬೆಳೆದೇ ಇಲ್ವೋ, ಬೆಳೆದಿದ್ದರೂ ತಪ್ಪು ತಪ್ಪಾಗಿ ಬೆಳೆದಿದೆಯೋ, ಸೈಜು ಆಕಾರ ಗಾತ್ರ ಎಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಎಲ್ಲ ನೋಡ್ತಾರೆ. ಅದು ಎಲ್ಲ ಚೆನ್ನಾಗಿದೆ, ಇನ್ನು ತೊಡೆ ಭಾಗದಲ್ಲಿದೆ ಅಂದರೆ ನಾವು ಹೇಳಿದ್ನಲ್ಲ ಆ ಥರ 1 ವರ್ಷದವರೆಗೂ ಕಾಯ್ದುಬಿಟ್ಟು ನೋಡ್ಬೋದು. ಸುಮಾರು 1 ವರ್ಷಕ್ಕೂ ಅವು ಇಳಿದೇ ಹೋದರೆ ತಂತಾನೇ ಇಳಿಯೋ ಸಾಧ್ಯತೆ ಕಮ್ಮಿ, ಆಗ ಅದನ್ನ ಒಂದು ಚಿಕ್ಕ ಆಪರೇಷನ್ ಮಾಡಿಬಿಟ್ಟು ಅವನ್ನ ಕೆಳಗಡೆ ಚೀಲದ ಕಡೆ ಎಳ್ಕೊಂಬಂದು ಅಲ್ಲಿ ಹಾಕಿಬಿಟ್ಟು ಮತ್ತೆ ಅದು ಆ ಕಡೆ ಈ ಕಡೆ ಹೊಟ್ಟೆ ಒಳಗೆ ಹೋಗ್ದಂಗೆ ಅದಕ್ಕೆ ಹೊಲಿಗೆ ಹಾಕಿ ಅದನ್ನ ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು ಅಂದರೆ ಪಿಡಿಯಾಟ್ರಿಕ್ ಸರ್ಜನ್ಸ್ ರೆಡಿ ಮಾಡಿಕೊಡ್ತಾರೆ, ಅದು ಮೈನರ್ ಆಪರೇಷನ್ನು ಅದನ್ನ ಮಾಡಿಕೊಡ್ತಾರೆ, ಆದರೆ ಅದಕ್ಕೆ ಪರಿಣಿತ ತಜ್ಞರೇ ಬೇಕಾಗುತ್ತೆ. ಸೊ ಅದನ್ನು ಮಾಡ್ಬೋದು, 1 ವರ್ಷ ಆದಮೇಲೆ ಮಾಡ್ಬೋದು. ಈಗ ಕೆಲವರು ಕೇಳ್ಬೋದು, ಸರ್ ಇಲ್ಲದೇ ಇದ್ದರೆ ಏನಾಗುತ್ತೆ, ಎರಡು ಬೀಜ ನಾವು ಕೆಳಗಡೆ ಹೊಟ್ಟೆಯಿಂದ ತರಲಿಲ್ಲ ಅಂದರೆ ಏನಾಗುತ್ತೆ, ಹೇಳಿದ್ನಲ್ಲ ನಾವು ಅದು ಮುಂದೆ ಸಂತಾನೋತ್ಪತ್ತಿ ಅಂದರೆ ಈಗ ಮಗ 16-17 ವರ್ಷಕ್ಕೆ ಗಂಡು ಮಕ್ಕಳಲ್ಲಿ ಈ ಸ್ಪರ್ಮಟೋಜೆನಿಸ್ ಅಥವಾ ವೀರಾಣಿಗಳು ತಯಾರಾಗಕ್ಕೆ ಶುರುವಾಗ್ತವೆ, ಅಲ್ಲಿವರೆಗೂ ಅದೇನು ತಯಾರಾಗ್ತಾ ಇರಲ್ಲ. ಆದರೆ ಅಲ್ಲಿವರೆಗೂ 17 ವರ್ಷ ನೀವು ಹೊಟ್ಟೆಯಲ್ಲೇ ಬಿಟ್ಬಿಟ್ರೆ ಅದು ಏನಾಗಿರುತ್ತೆ, ಆ ಬೀಜ ಹೊಟ್ಟೆಯಲ್ಲಿ ಟೆಂಪ್ರೇಚರ್ ತಡ್ಕೊಳ್ಳಾರ್ದೆ ಅದು ಕೆಲಸ ಮಾಡೋಕ್ಕೆ ಶಕ್ತವಾಗಿರಲ್ಲ. ಬೆಳೆದಿದ್ರು ನಾವು ಕರೆಕ್ಟ್ ಟೈಮ್ಗೆ ಅದನ್ನ ಆಪ್ರೇಷನ್ ಮಾಡಿ ಕೆಳಗಡೆ ತರದೆ ಹೋದರೆ 1 ವರ್ಷ 2 ವರ್ಷ ಟೈಮಲ್ಲಿ ಅಲ್ಲ, ಮ್ಯಾಕ್ಸಿಮಮ್ 5 ವರ್ಷ ಅದರೊಳಗೆ ಮಾಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂದರೆ ದೇಹದ ಉಷ್ಣತೆಗೆ ಬೆಳೆದಿರ್ತಕ್ಕಂಥ ಬೀಜ ತನ್ನ ಸತ್ವವೆಲ್ಲ ಕಳ್ಕೊಂಬಿಟ್ಟು ಆಮೇಲೆ ನಾವು ಆಪ್ರೇಷನ್ ಮಾಡಿ ಕೆಳಗಡೆ ತಂದ್ರೂ ಅದರಲ್ಲಿ ಅದು 15-16 ವರ್ಷ ಆದಾಗ ಅದಕ್ಕೆ ವೀರಾಣ್ಯವನ್ನು ಉತ್ಪಾದಿಸುವ ಶಕ್ತಿ ಇಲ್ದಂಗಾಗುತ್ತೆ. ಇಲ್ಲ ಹೊಟ್ಟೆಯೊಳಗೆ ಹಂಗೆ ಬಿಟ್ಟರೆ ಅದು ಅಲ್ಲಿ ಕ್ಯಾನ್ಸರ್ ಅಥವಾ ಬೇರೆ ಥರದ ಗಡ್ಡೆಯಾಗಿ ಬೆಳೆಯೋ ಸಾಧ್ಯತೆ ಇದೆ. ಯಾಕಂದರೆ ಅದು ಕೆಲಸ ಮಾಡೋದು ನಿಲ್ಲಿಸಿ ಅದು ಮಾರ್ಪಾಟಾಗುತ್ತೆ, ಮಾರ್ಪಾಟಾಗಿಬಿಟ್ಟು ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋ ಚಾನ್ಸು ಇದೆ. ಅಂದರೆ ಇಮ್ಮಿಡಿಯೇಟಾಗಿ ಆಗಲ್ಲ ಅದು, ಆಮೇಲೆ ದೊಡ್ಡವರಾದಾಗ 25, 26, 30 ವರ್ಷ ಆದಾಗ, ಈಗ ಮದುವೆ ಆದಮೇಲೆ ಬರ್ತಾರೆ ಆವಾಗ ಮಕ್ಕಳಾಗಲ್ಲ ಅಂತ ಬಂದಾಗ ಚೆಕ್ ಮಾಡಿದಾಗ ಚೆಕ್ ಮಾಡಿ ನೋಡಿದರೆ ಬೀಜನೇ ಇರಲ್ಲ. ಯೂಶ್ವಲಿ ಈಗ ಮಗು ಆಗಕ್ಕೆ ಒಂದು ಬೀಜ ಚೆನ್ನಾಗಿದ್ರೂ ಸಾಕು, ಆದರೂ ದೇವರು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಇದೇ ಥರ ಎರಡು ಕಣ್ಣು ಇದ್ದಂಗೆ, ಮತ್ತು ಅದೇ ಥರ ಎರಡು ಶ್ವಾಸಕೋಶ ಇದ್ದಂಗೆ, ಎರಡು ಕಿಡ್ನಿ ಇದ್ದಂಗೆ, ಎರಡು ಬೀಜಗಳು ಒಂದು ಎಕ್ಸ್ಟ್ರಾ ಅದು, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಈಗ ಮನುಷ್ಯನ ಜೀವನನೇ ಅದಕ್ಕೆ ರೀ ಇರೋದೇ. ಈಗ ನಾನು ಸಾಯೋದಕ್ಕಿಂತ ಮೊದಲು ನನ್ನ ಸಂತಾನನ ಇಲ್ಲಿ ಬಿಟ್ಟು ಹೋಗಬೇಕು ಅಂತ, ಅದಕ್ಕಾಗಿಯೇ ಅದು ವೆರಿ ಇಂಪಾರ್ಟೆಂಟ್ ಆರ್ಗನ್ನು, ಎಲ್ಲೆಲ್ಲಿ ಭಾಳ ಅವಶ್ಯಕವಾದ ಆರ್ಗನ್ನು, ಜೀವಕ್ಕೆ ಜೀವ ನಡೆಸೋಕ್ಕೆ ಬೇಕೇ ಬೇಕು, ಇಲ್ಲ ನಮ್ಮ ಸಂತಾನೋತ್ಪತ್ತಿಗೆ ಬೇಕೇ ಬೇಕು ಅನ್ನೋವನ್ನ ದೇವರು ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ಕೊಟ್ಟಿದ್ದಾನೆ. ಆದರೆ ಒಂದು ಬೀಜ ಚೆನ್ನಾಗಿದೆ, ಸಹಜವಾಗಿದೆ ಅಂದರೆ ಇನ್ನೊಂದು ಬೀಜ ತೊಂದರೆ ಆಯಿತು ಅಥವಾ ಬೆಳೆದಿಲ್ಲ ಅಂದ್ರೂ ಏನೂ ತೊಂದರೆ ಆಗಲ್ಲ, ಅವರು ಸಹಜವಾಗಿ ಜೀವನನ ನಡೆಸ್ತಾರೆ, ಮಕ್ಕಳನ್ನು ಆಗ್ತವೆ, ಎಲ್ಲದೂ ಆಗುತ್ತೆ. ಆದ್ದರಿಂದ ಹೆದರ್ಕೊಳ್ಳೋಕ್ಕೆ ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು ಬೀಜನಾರು ಕೆಲಸ ಮಾಡೋ ಅಂಥ ಬೀಜ ಅಂದರೆ ಇರಬೇಕು.
ಮೊದಲೇ ಚಿಕ್ಕ ಮಗು ಇದ್ದಾಗ ಕೆಲಸ ಮಾಡುತ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ಬೀಜ ಇದ್ದರೆ. ಬಟ್ ಅದು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರ ಆಕಾರ ಗಾತ್ರ ಎಲ್ಲ ಸಹಜವಾಗಿದ್ದರೆ ಅದು ಓಕೆ ನಾರ್ಮಲ್ ಇದೆ, ಇನ್ನೊಂದು ಬೆಳೆದಿಲ್ಲ, ಇಲ್ಲ ಬೆಳೆದಿರದೆ ಹೊಟ್ಟೆಯಲ್ಲಿರ್ಬೋದು. ಆವಾಗನ ಒಂದು ಕಡೆ ಬೆಳೆದಿದೆ, ಒಂದು ಕಡೆ ಕೆಳಗಡೆ ಇಳಿದಿದೆ, ಇನ್ನೊಂದು ಕಡೆ ಇಳಿದಿಲ್ಲ ಅಂದ್ರೂ ಅದನ್ನು ಆಪರೇಷನ್ ಮಾಡಿ ಕೆಳಗಡೆ ಇಳಿಸ್ಬೋದು, ನಾಟ್ ಎ ಪ್ರಾಬ್ಲಮ್. ಬಟ್ ಕೆಲವು ಸಾರಿ ವೆರಿ ರೇರ್ಲಿ ಒಂದು ಕಡೆ ಮಾತ್ರ ಬೆಳೆದು ಇನ್ನೊಂದು ಕಡೆ ಬೆಳೆದೇನೆ ಇರ್ಬೋದು. ಆವಾಗೂ ಈ ಬೆಳೆದಿರ್ತಕ್ಕಂಥ ಬೀಜ ಚೆನ್ನಾಗಿತ್ತಪ್ಪ ಅಂದರೆ ಎದುರದು ಬೇಕಾಗಿಲ್ಲ, ಅವ್ರು ಮುಂದೆ ಸಂತಾನೋತ್ಪತ್ತಿಗೆ ಯಾವುದೇ ತೊಂದರೆಯೂ ಆಗಲ್ಲ. ಸೊ ಮತ್ತೆ ಇನ್ನೊಂದು ಸಮಸ್ಯೆ, ಈ ಬೀಜದಿಂದ ಏನಾಗುತ್ತಪ್ಪ ಅಂದರೆ ಬೀಜ ಕೆಳಗೆ ಬರದೇ ಹೋದರೆ ಈ ಚೀಲ ಇರುತ್ತಲ್ಲ ಅದರಲ್ಲಿ ನೀರು ತುಂಬ್ಕೊಳ್ಳೋದು, ಇಲ್ಲ ಬರೀ ಗಾಳಿ ಇರುತ್ತೆ ಅದಕ್ಕೆ ನಾವು ಈ ನೀರು ತುಂಬ್ಕೊಂಡಿತ್ತಪ್ಪ ಅಂದರೆ ಕೆಲವು ಸರಿ ಅದು ದೊಡ್ಡದು ಕಾಣುತ್ತೆ, ಹುಟ್ಟಿದ ತಕ್ಷಣವೇ ದೊಡ್ಡದು ಕಾಣುತ್ತೆ, ಮಗು ಹೊತ್ತಾಗ ಮಾಡಿದಾಗ ದೊಡ್ಡದಾಗೋದು ಇಲ್ಲ ಆಮೇಲೆ ಸಣ್ಣ ಆಗೋದು ಆಗ್ತಾ ಇರುತ್ತೆ, ಆವಾಗಲೂ ನಾವು ಚೆಕ್ ಮಾಡಬೇಕು. ಆ ಥರ ಸಿಚುವೇಷನಲ್ಲಿ ನಾವು ನೀರು ತುಂಬ್ಕೊಂಡಿದ್ದಕ್ಕೆ ಅದಕ್ಕೆ ಹೈಡ್ರೋಸಿಲ್ ಅಂತ ಕರಿತೀವಿ, ಅಂದರೆ ಚೀಲದಲ್ಲಿ ನೀರು ನೀರು ತುಂಬ್ಕೊಂಡಿರ್ತಕ್ಕಂಥ ಚೀಲ ಅಂತ. ಕೆಲವು ಸರಿ ಹೈಡ್ರೋಸಿಲ್ ಇದ್ರೂ ನೀರು ಇರ್ಬೋದು, ನೀರಿನ ಜೊತೆ ಬೀಜನೂ ಇರ್ಬೋದು. ಸೊ ಆವಾಗ ಬೀಜನೂ ಇದೆ, ಬೀಜಿನ ಜೊತೆ ನೀರಿದೆ ಅಂದರೆ ಏನೂ ತೊಂದರೆ ಇಲ್ಲ. ಅದನ್ನು ಈ ಹೇಳಿದ್ನಲ್ಲ 5 ವರ್ಷಕ್ಕಿಂತ ಮುಂಚೆನೆ ಮಗುಗೆ 1 ವರ್ಷ ಆಗಿ ಆಪರೇಷನ್ ತಡ್ಕೊಳ್ಳೋಕ್ಕೆ ಆಗುತ್ತೆ ಅಂದ ತಕ್ಷಣವೇ ಅದನ್ನು ರಿಪೇರಿ ಮಾಡಿಬಿಟ್ಟು ತುಂಬ್ಕೊಂಡಿರೋ ನೀರು ತೆಗೆದು ಮತ್ತೆ ನೀರು ತುಂಬ್ಕೊಂಡಂಗೆ ಅದಕ್ಕೆ ಹೊಲಿಗೆ ಹಾಕಿಕೊಡ್ತಾರೆ, ಅದು ಮೈನರ್ ಆಪರೇಷನ್, ಅದನ್ನು ಮಾಡಿಕೊಡ್ತಾರೆ. ಮತ್ತು ಈ ಬೀಜ ಗೀಜ ಎಲ್ಲ ಚೆನ್ನಾಗಿದ್ಬಿಟ್ಟು ಮುಂದೆ ಏನಾದ್ರು ತೊಂದರೆ ಆಗೋದು ಏನಪ್ಪ ಅಂತಂದರೆ, ಈ ಬೀಜಕ್ಕೂ ನಮಗೆ ಬೇರೆ ದೇಹದ ಬೇರೆ ಭಾಗಗಳಿಗೆ ಚರ್ಮಕ್ಕೆ ಹೆಂಗೆ ಸೋಂಕಾಗಿಬಿಟ್ಟು ಕುರ ಎಳೋದು ಕೀವಾಗೋದು ಆಗುತ್ತೆ, ಅದೇ ಥರ ನಮ್ಮ ಈ ಬೀಜಕ್ಕೂ ಅಥವಾ ವೃಷಣ ಟೆಸ್ಟಿಗಳಿಗೂ ಇನ್ಫೆಕ್ಷನ್ ಆಗ್ಬೋದು, ಸೋಂಕಾಗ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಗಂಡು ಮಕ್ಕಳಿಗೆ ಭಯ ಬೀಳೋ ಸೋಂಕು ಅಂದರೆ MMR ಅಂತ ಈಗ ವ್ಯಾಕ್ಸಿನ್ ಬಂದಿದೆ, ಅದರಲ್ಲಿ ಮಂಗಬಾವು ಅಥವಾ ಮಂಗಬಾವು ಅಂತ ಹೇಳಿದ್ದೀನಿ, ಅದಕ್ಕೆ ಗದ್ದುಮಾರಮ್ಮ ಅಂತಾರೆ, ಮಂಗಬಾವು ಅಂತ ಹೇಳ್ತಾರೆ. ಯೂಶ್ವಲಿ ಇದು 5 ವರ್ಷ ಆದಮೇಲೆ ಬರುತ್ತೆ, 5ರಿಂದ 10 ವರ್ಷದ ಮಕ್ಕಳಲ್ಲಿ ಬರುತ್ತೆ, ಇದು ಒಂದು ಸಾಂಕ್ರಾಮಿಕ ರೋಗ ವೈರಸ್ಸಿಂದ ಬರುತ್ತೆ, ಮಮ್ಸ್ ವೈರಸ್ ಅಂತ ನೀವು ನೋಡಿರ್ಬೋದು, ಇಲ್ಲಿ ಗದ್ದೆ 2 ಕಡೆ ಊದ್ಕೊಂಡು ವಿಪರೀತ ನೋವು ದಪ್ಪ ಆಗಿರುತ್ತೆ. ಸೊ ಆ ವೈರಸ್ಗೆ ಈ ನಮ್ಮ ಬೀಜ ಘೋಷಣ ಟೆಸ್ಟಿಕಲ್ನೂ ಇನ್ಫೆಕ್ಷನ್ ಮಾಡೋ ಚಾನ್ಸ್ ಇರುತ್ತೆ. ಅದು ಅಲ್ಲಿ ಚಾನ್ಸ್ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಇಲ್ಲಿ ನೋವಿದ್ದಾಗ ಮಗು ಗಂಡು ಮಗು ಹೆಣ್ಮಕ್ಳಿಗೆ ಏನು ತೊಂದರೆ ಆಗಲ್ಲ, ಗಂಡು ಮಗು ಅಲ್ಲಿನೂ ನೋವಿದೆ ಬೀಜದಲ್ಲಿ ನೋವಿದೆ ಅಂತ ಹೇಳಿದರೆ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಅಲ್ಲಿನೂ ಇನ್ಫೆಕ್ಷನ್ ಆಗಿ ಅಲ್ಲಿ ಏನಾರು ಡ್ಯಾಮೇಜ್ ಮಾಡ್ತಪ್ಪ ಅಂದರೆ ಅವರಿಗೆ ಮುಂದೆ ವೀರ್ಯಾಣು ಉತ್ಪತ್ತಿ ಮಾಡ್ತಕ್ಕಂಥ ಜಾಗ ಎಲ್ಲ ಹಾಳಾಗ್ಬಿಟ್ಟು ಅವರು ಮುಂದೆ ಸಂತಾನೋಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಕಳ್ಕೊಂತಾರೆ, ಅದಕ್ಕೆ ಕೇರ್ಫುಲ್ ಆಗಿರಬೇಕು. ಈಗ ಅದಕ್ಕೆ ಈ ವ್ಯಾಕ್ಸಿನ್ ಇದೆ, MMR ವ್ಯಾಕ್ಸಿನ್ ಅಂತ ಬರುತ್ತೆ ಮಗುಗೆ, ಅದನ್ನ 9 ತಿಂಗಳಲ್ಲಿ ಮತ್ತು 1 ವರ್ಷ ಆಗಿ 3 ತಿಂಗಳಿಗೆ ಇಲ್ಲ 1 ವರ್ಷ ಆಗಿ 6 ತಿಂಗಳಿಗೆ ಅಂದರೆ 1.5 ವರ್ಷಕ್ಕೆ ಮೊದಲು ಡೋಸ್ನ 9 ತಿಂಗಳಿಗೆ ಕೊಡ್ತೀವಿ, ಬೂಸ್ಟರ್ ಡೋಸ್ನ 1 ವರ್ಷ 3 ತಿಂಗಳಿಲ್ಲ 1 ವರ್ಷದ 6 ತಿಂಗಳಿಗೆ ಕೊಡ್ತೀವಿ, ತಪ್ಪಿಸ್ದೆ ಕೊಡಿಸಿ ನೋಡಿ. ಸಣ್ಣ ಒಂದು ಕಾಯಿಲೆ ಯಾವಾಗೋ ಮಕ್ಕಳಿದ್ದಾಗ ಬಂದು ಹೋಗಿರುತ್ತೆ, ಯಾರಿಗೂ ನೆನಪು ಇರಲ್ಲ, ಬೀಜದಲ್ಲಿ ನೋವು ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು, ಇರಲೇಬೇಕಂತ ಏನಿಲ್ಲ, ಇಲ್ಲದೇನೂ ನೋವು ಇಲ್ಲದೇನೂ ಅದು ಅಲ್ಲಿ ಇನ್ಫೆಕ್ಷನ್ ಮಾಡಿ ಹಾಳು ಮಾಡಿ ಹೊರಟೋಗ್ಬಿಡ್ಬಿಡ್ಬೋದು. ಮುಂದೆ ಮಕ್ಕಳಾಗಲಿಲ್ಲ ಅಂತ ಮದುವೆ ಆದಮೇಲೆ ಅವ್ರು ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡಿದರೆ ಬೀಜ ಇರುತ್ತೆ ಎಲ್ಲ ಇರುತ್ತೆ, ಆದರೆ ಅಲ್ಲಿ ಅದಕ್ಕೆ ಬಯಾಪ್ಸಿ ಮಾಡಿ ಕೆಲವು ಸರಿ ಬಯಾಪ್ಸಿನೂ ಮಾಡಬೇಕಾಗುತ್ತೆ, ಒಳಗಡೆ ಎಲ್ಲ ಸ್ಟ್ರಕ್ಚರ್ ಚೆನ್ನಾಗಿದೆಯಲ್ಲ ಅಂತ ಒಂದು ಸೂಜಿ ಹಾಕಿ ಒಂದು ಸಣ್ಣ ಪ್ರಮಾಣದ ಬೀಜದ ಒಂದು ತುಂಡನ್ನು ತೆಗೆದು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ, ತುಂಡು ಅಂದರೆ ದೊಡ್ಡದಲ್ಲ, ಒಂದು ಸೂಜಿ ಮನೆ ಗಾತ್ರದ್ದು, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಈ ಥರ ಇನ್ಫೆಕ್ಷನ್ ಆಗಿ ಹಾಳಾಗಿದೆ, ಏನು ಬೆಳೆಯ ಕೆಪಾಸಿಟಿ ಇಲ್ಲ, ಅದಕ್ಕೆ ವೀರ್ಯಾಣುಗಳಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ ಅಂತ. ಸೊ ಇವರಿಗೆ ಶಿಸ್ತಿನ ನಾರ್ಮಲ್ ಇರುತ್ತೆ, ಶಿಸ್ತಿನ ನಿಮಿರುವಿಕೆ ಅಥವಾ ನಿಗರ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಉದ್ದ ಆಗೋದು ಅದೆಲ್ಲ ಇರುತ್ತೆ, ಅವರು ಸಂಭೋಗನೂ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇರುತ್ತೆ, ಆದರೆ ಈ ಬೀಜದಲ್ಲಿ ಏನು ಉತ್ಪತ್ತಿನೇ ಆಗಲ್ಲ ರಸ, ಈ ವೀರ್ಯಾಣು ಬಿಳಿ ದ್ರವ ಅದು ಉತ್ಪತ್ತಿ ಆಗಿಲ್ಲ ಅಂದರೆ ಅವರು ಸಂಭವ ಕ್ರಿಯೆ ಮಾಡಿದ್ರೂ ಮಕ್ಕಳಾಗಲ್ಲ, ಯಾಕಂದರೆ ಅವ್ರಿಗೆ ವೀರ್ಯಾಣಿ ಇರಲ್ಲ. ಅದಕ್ಕೆ ನಾವು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಿ, ಅಂದರೆ ಈ ಸಂಭೋಗದ ನಂತರ ಒಂದು ರಸ ಬರುತ್ತೆ ಗಂಡು ಮಕ್ಕಳಲ್ಲಿ, ಅದನ್ನು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ವೀರ್ಯಾಣಿಗಳು ಇದ್ದಾವೋ ಇಲ್ಲ, ಎಷ್ಟು ಸಂಖ್ಯೆಯಲ್ಲಿದ್ದಾವೆ, ಭಾಳ ಕಮ್ಮಿ ಇದ್ದಾವೆ, ಇಲ್ವೋ ಇಲ್ವೋ, ಬರೀ ನೀರು ಥರ ರಸ ಇದೆಯೋ ಅಂತ ಎಲ್ಲ ನೋಡಿ ಅದು ಅದರಲ್ಲಿ ಇಲ್ಲ ಅಂದರೆ ಅವರು ಮಕ್ಕಳ ಆಗ ಸಾಧ್ಯತೆ ಇರಲ್ಲ. ಅಟ್ಲೀಸ್ಟ್ ಸ್ವಲ್ಪನಾರು ಇದ್ದರೆ ಏನೋ ಮಾಡಿ ಅವ್ರಿಗೆ ಮಕ್ಕಳಾಗಂಗೆ ಮಾಡ್ಬೋದು. ಇದು ಇನ್ ಬ್ರೀಫ್.
ಗಂಡು ಮಕ್ಕಳಲ್ಲಿ ಬೀಜ ಇಲ್ಲದೆ ಜನಿಸಿದರೆ ಏನಾಗುತ್ತೆ, ಅದಕ್ಕೆ ಆಗ್ತಕ್ಕಂಥ ತೊಂದರೆಗಳೇನನ್ನು ತಿಳಿಸ್ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.